ನಮಸ್ಕಾರ. ನಾವು ನೋಡೋ ಸುದ್ದಿಗೂ ನೀವು ನೋಡೋ ಸುದ್ದಿಗೂ ಹಾಗೂ ಜಗತ್ತು ನೋಡೋ ಸುದ್ದಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗೆ ಪ್ರತಿಯೊಂದು ಸುದ್ದಿಗೂ ಒಂದು ಅಂತರಂಗ ಇರುತ್ತೆ. ಆ ಸುದ್ದಿ ಅಂತರಂಗವನ್ನು ನಿಮ್ಮ ಎದುರಿಗೆ ಇಡೋ ಪ್ರಯತ್ನವೇ ಅಂತರಂಗ ಸುದ್ದಿ. ನಾನು ನಿಮ್ಮ ಕಿರಿಕೀರ್ತಿ. ಕೊರೋನಾ ಟೈಮ್ನಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಡಿಸ್ಟರ್ಬ್ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ಅವ್ರಿಗೆ ಸ್ಕೂಲ್ ಕಳಿಸೋಕ್ಕಾಗಲ್ಲ. ಯಾಕಂದರೆ ಕೊರೋನಾ ಎಫೆಕ್ಟ್ ಇದೆ ಎಲ್ಲ ಕಡೆ. ಯಾರಿಗೆ ಬಂದಿದೆಯೋ ಏನು ಕತೆನೋ, ಮಕ್ಕಳನ್ನ ಕಳಿಸಿ ಅವರು ಅದನ್ನು ಮೇಂಟೈನ್ ಮಾಡಲ್ಲ, ಅವರು ಮಾಸ್ಕ್ ಹಾಕಲ್ಲ, ಕೈ ತೊಳೆಯಲ್ಲ ಅಥವಾ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಲ್ಲ, ಈ ಥರದ್ದೆಲ್ಲ ಆಗಿ ಮಕ್ಕಳಿಗೆಲ್ಲಾದರೂ ಕೊರೋನಾ ಬಂದುಬಿಟ್ರೆ ಏನೋ ಭಯ ಬೇರೆ. ಹೀಗಿರಬೇಕಾದ್ರೆ ಏನು ಮಾಡಿದ್ರು? ಇಡೀ ವಿಶ್ವ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ವಿಶ್ವದ ಎಲ್ಲ ಸರ್ಕಾರಗಳು ಮಾಡಿದ್ದು ಒಂದು ಕೆಲಸ, ಆನ್ಲೈನ್ ಕ್ಲಾಸ್ಗಳನ್ನು ತಗೊಳ್ಳೋಕ್ಕೆ ಶುರು ಮಾಡಿದ್ದು. ಅಂದರೆ ಟೀಚರ್ ಪಾಪ ಮನೆಯಿಂದ ಅವ್ರ ಮೊಬೈಲ್ ಆನ್ ಮಾಡ್ಕೊಂಡು ಪಾಠ ಮಾಡ್ತಾರೆ, ಆನ್ಲೈನ್ ಕ್ಲಾಸ್ನಲ್ಲಿ ಝೂಮೋ ಗೂಗಲೋ ಯಾವುದೋ ಒಂದು ಆ್ಯಪ್ನ ಯೂಸ್ ಮಾಡಿ ಅವರೆಲ್ಲ ಆನ್ಲೈನ್ ಕ್ಲಾಸ್ಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ರು. ಯಾಕೆ ಈ ವಿಷಯ ಈಗ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈಗ ನಮ್ಮ ಕರ್ನಾಟಕದ ಸರ್ಕಾರ ಏನಿದೆ, ಇದು ಮಕ್ಕಳಿಗೆ ಯೋಗ ಮತ್ತು ಧ್ಯಾನವನ್ನು ಶಾಲೆಯಲ್ಲಿ ಹೇಳ್ಕೊಡಬೇಕು. ಅಂದರೆ ಅವರ ಅಡಿಕ್ಷನ್ಸ್ ಕೆಲವೊಂದು ಇರುತ್ತಲ್ಲ, ಇವಾಗಿನ ಮಕ್ಕಳಿಗೆ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಮತ್ತೊಂದು ಇನ್ನೊಂದು ಇರುತ್ತೆ, ಅದನ್ನು ಸ್ವಲ್ಪ ಬಿಡಿಸಿ ಮಕ್ಕಳಿಗೆ ಧ್ಯಾನ ಮತ್ತು ಯೋಗದ ಕಡೆಗೆ ಸ್ವಲ್ಪ ಕಾನ್ಸಂಟ್ರೇಟ್ ಬರೋ ಥರ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಒಂದಿಷ್ಟು ಪ್ಲ್ಯಾನನ್ನು ಚಿಂತನೆಯನ್ನು ಮಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವರಿಗೆ ಇದು ಕುಕ್ಕುಬಿಡ್ತು ಕಣ್ಣಿಗೆ. ಅಯ್ಯಯ್ಯೋ ಧ್ಯಾನ, ಅಯ್ಯಯ್ಯೋ ಮಕ್ಕಳ ಕೈಲಿ ಯೋಗ, ನೋ ಇಂಪಾಸಿಬಲ್ ಅಂತ ಶುರು ಮಾಡ್ಕೊಂಡೆ. ಯಾಕೆ ಅಂತಂದರೆ ಅವ್ರದ್ದೊಂದು ಟ್ವೀಟು. ಏನಪ್ಪ ಟ್ವೀಟು ಅಂದರೆ, ಕೊರೋನಾವನ್ನು ಸರಿಯಾಗಿ ನಿಯಂತ್ರಿಸಲಾಗದೆ ಶಾಲೆಗಳನ್ನು ಮುಚ್ಚಿ ಆನ್ಲೈನ್ ತರಗತಿಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಹುಚ್ಚು ಹತ್ತಿಸುತ್ತಿರುವ BJP ಫಾರ್ ಕರ್ನಾಟಕ ಸರ್ಕಾರ ಈಗ ಆ ಹುಚ್ಚು ಬಿಡಿಸಲು ಧ್ಯಾನ ನಡೆಸಲು ಮುಂದಾಗಿರುವುದು ಹುಚ್ಚುತನವಲ್ಲದೆ ಮತ್ತೇನು? ಇದರಲ್ಲಿ ಒಂದೋ ಎರಡು ಮೂರು ಹುಚ್ಚಿದೆ, ಗೊತ್ತಿಲ್ಲ ನನಗೆ ಯಾರು ಹೆಂಗೆ ಕಮೆಂಟ್ ಇದು ಟ್ವೀಟ್ ಮಾಡಿದ್ದಾರೆ ಅಂತ. ಮಕ್ಕಳನ್ನು ಹುಚ್ಚರು ಅಂತೀರಿ, ಮೊಬೈಲ್ ಯೂಸ್ ಮಾಡೋದು ಹುಚ್ಚು ಅಂತೀರಿ, ಸರ್ಕಾರನೂ ಹುಚ್ಚು ಅಂತೀರಿ. ಸರಿ ಆಯಿತು ಸಿದ್ದರಾಮಯ್ಯನವರೇ, ನನಗೇನು ಅಬ್ಜೆಕ್ಷನ್ ಇಲ್ಲ, ಪಾಪ ನಿಮ್ಮದು ಅರ್ಥ ಆಗುತ್ತೆ. ಕೊರೋನಾ ಟೈಮ್ನಲ್ಲಿ ಮೊಬೈಲ್ ಕೈಲಿ ಮಕ್ಕಳನ್ನ ಕೊಟ್ಟುಬಿಟ್ಟು ಏನು ಆಟನ? ಹಾಂ, ವಿದ್ಯಾಭ್ಯಾಸ ಇಲ್ಲ ಅಂದರೆ ಹೋಯ್ತು, ಎಜುಕೇಷನ್ ಇಲ್ಲ ಅಂದರೆ ಒಂದು ವರ್ಷ ತಾನೇ ವೇಸ್ಟ್ ಆಗಲಿ, ಯಾರು ಬೇಡ ಅಂತಾರೆ? ಹಂಗಂತ ಮೊಬೈಲ್ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸ್ ಮಾಡಿಸ್ತಾರ? ಛೇ, ಎಂಥ ಅನ್ಯಾಯ ಇದು! ಇದನ್ನು ನಾವು ಒಪ್ಪಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ ಅಂತ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ಳೋಣ ಅಂತ ಅನಿಸುತ್ತೆ ನಮಗೆ. ಆದರೆ ಒಂದು ಪ್ರಾಬ್ಲಮ್ಮು ಏನು ಅಂತಂದರೆ, 2021 ಅಂದರೆ ಲಾಕ್ಡೌನ್ ಟೈಮ್ನಲ್ಲಿ ನೀವೊಂದು ಟ್ವೀಟ್ ಮಾಡಿಬಿಟ್ಟಿದ್ದೀರಾ. ಏನು ಟ್ವೀಟು ಅಂತಂದರೆ, ಪರಿಸ್ಥಿತಿಯ ಗಂಭೀರತೆಯನ್ನು CM ಆಫ್ ಕರ್ನಾಟಕ ಅವರು ಈಗಲಾದರೂ ಅರಿತುಕೊಂಡು ತಕ್ಷಣ ಮಧ್ಯಪ್ರವೇಶಿಸಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಆನ್ಲೈನ್ ತರಗತಿಗಳನ್ನು ತಕ್ಷಣ ಶುರು ಮಾಡಬೇಕು ಅಂತ ನೀವೇ ಟ್ವೀಟ್ ಮಾಡಿಬಿಟ್ಟಿದ್ದೀರಾ. ರಾಜ್ಯದಲ್ಲಿ ಶಾಲೆಗಳನ್ನು ಆರಂಭಿಸುವ ತಪ್ಪು ನಿರ್ಧಾರವನ್ನು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ತೆಗೆದುಕೊಳ್ಳಬಾರದು. ಮಕ್ಕಳಿಗೆ ಆನ್ಲೈನ್ ಶಿಕ್ಷಣಕ್ಕೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಆ ಮೂಲಕವೇ ಶಿಕ್ಷಣ ನೀಡಬೇಕು ಹಾಗೂ ಪ್ರಸಕ್ತ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗಳಿಗೆ ಬಡ್ತಿ ನೀಡಬೇಕು ಎಂದು ಸಲಹೆ ನೀಡುತ್ತೇನೆ. ಇನ್ನೊಂದಿದೆ, ರಾಜ್ಯ ಸಂಪೂರ್ಣ ಕೊರೋನಾ ಮುಕ್ತವಾಗುವವರೆಗೆ ಶಾಲೆ ಆರಂಭಿಸುವುದು ಬೇಡ. ಈ ವರ್ಷ ಎಲ್ಲ ತರಗತಿಗಳಿಗೆ ಆನ್ಲೈನ್ ಮೂಲಕ ಪಾಠ ಮಾಡಿ ಎಲ್ಲರೂ ಮುಂದಿನ ತರಗತಿಗೆ ತೇರ್ಗಡೆಗೊಳಿಸಿ. ಸರ್ಕಾರ ಶಾಲೆ ತೆರೆಯುವ ದುಸ್ಸಾಹಸ ಮಾಡುವುದು ಬೇಡ. ಮೂರು ಟ್ವೀಟು ನೀವೇ ಮಾಡಿರೋದು. ಏನು ಮಾಡೋದೀಗ ನಾವು? ನಿಮ್ಮ ಪರವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡು ಬಂದೆ ನಾನು, ಗ್ಯಾಪಲ್ಲಿ ಇದು ಬಂತು ನಿಮ್ಮದು ಹಳೆ ಟ್ವೀಟು. ಇವಾಗ ಹೇಳ್ತಿರೋದು ನೀವು ಕರೆಕ್ಟ್ ಇದೆ, ಮೊಬೈಲ್ನ ಅವಾಗ ಕೊರೋನಾವನ್ನು ಹ್ಯಾಂಡಲ್ ಮಾಡಲಾಗದೆ, ಕೊರೋನಾವನ್ನು ನೀವು ತಡೆಯಲಾಗದೆ ವಿದ್ಯಾರ್ಥಿಗಳಿಗೆ ಶಾಲೆಯನ್ನು ಮುಚ್ಚಿಸಿ ಆನ್ಲೈನ್ನಲ್ಲಿ ತರಗತಿಯನ್ನು ಮಾಡಿ ಮೊಬೈಲನ್ನು ಅವ್ರ ಕೈಗೆ ಕೊಟ್ಟು ಹುಚ್ಚು ಹತ್ತಿಸಿಬಿಟ್ಟಿರಿ. ನಿಜ, ಹೊಟ್ಟೆ ಉರಿಯುತ್ತೆ. ಆದರೆ ಏನು ಮಾಡೋದು ಸಿದ್ದರಾಮಯ್ಯನವರೇ, ನೀವೇ ಟ್ವೀಟ್ ಮಾಡಿದ್ರಲ್ಲ ಅವತ್ತು, ಅವತ್ತು ನಿಮಗೆ ಅದನ್ನು ಇಟ್ಕೊಂಡು ರಾಜಕೀಯ ಮಾಡಬೇಕು ಅನ್ನಿಸ್ತು, ಇವತ್ತು ಅದನ್ನೇ ಇಟ್ಕೊಂಡು ರಾಜಕೀಯ ಮಾಡಬೇಕು ಅಂತೀರಿ. ಮಕ್ಕಳು ಅಂದರೆ ಪಾಪ ಅವ್ರನ್ನ ವೋಟ್ ಹಾಕಲ್ರಿ, ಅವ್ರಿಗೊಂದು 18 ವರ್ಷ ಆಗತ್ತಂಗೆ ಬಿಡಿ ಹೋಗಲಿ. ಹಾಂ, ಆ ಮಕ್ಕಳು ಅದು LKG UKGಯಿಂದ ಹಿಡಿದು ಇನ್ನು ನಿಮ್ಮ ನನ್ನ ಪ್ರಕಾರ ಫಸ್ಟ್ ಇಯರ್ PUC ಬರೋ ತನಕ ಯಾರೇನು ವೋಟ್ ಹಾಕೋಕ್ಕಾಗಲ್ಲ. ಆ ಮಕ್ಕಳನ್ನಾದರೂ ಬಿಡ್ರಿ. ಈ ನಿಮ್ಮ ಧ್ಯಾನ ಮಾಡಿದ್ರೆ ಪ್ರಾಬ್ಲಮ್ಮು, ಯೋಗ ಮಾಡಿದ್ರೆ ಪ್ರಾಬ್ಲಮ್ಮು, ಸ್ಕೂಲ್ ಓಪನ್ ಮಾಡಿದ್ರೆ ಪ್ರಾಬ್ಲಮ್ಮು, ಸ್ಕೂಲ್ ಕ್ಲೋಸ್ ಮಾಡಿದ್ರೆ ಪ್ರಾಬ್ಲಮ್ಮು. ಏನು ಮಾಡಬೇಕು ಹೇಳಿ? ರಾಜ್ಯ ಸರ್ಕಾರ ಏನೇ ಮಾಡಿದರೂ ಅದರಲ್ಲಿ ತಪ್ಪು ಕಂಡುಹಿಡಿಯುವುದು ನಮ್ಮ ಅಂದರೆ ಅವಿಭಾಜ್ಯ ಅಂಗ, ನಮ್ಮ ಹಕ್ಕು ಅನ್ನೋ ಥರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಿದ್ದರಾಮಯ್ಯನವರೇ, ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ನಾಳೆ ನಿಮಗೂ ಅಧಿಕಾರ ಬರ್ಬೋದು, ಅವರು ಹಿಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡ್ತೀರಾ? ಅಟ್ಲೀಸ್ಟ್ ನಿಮ್ಮ ಟ್ವೀಟ್ಗಳನ್ನು ನೀವೇ ಒಂದ್ಸಲಿ ನೋಡಿ, ಇವತ್ತು ನೀವು ಮಾಡಿರೋ ಟ್ವೀಟ್ನ ಕೆಳಗೆ ಬಂದಿರುವಂತಹ ಕಮೆಂಟ್ಸ್ಗಳನ್ನು ಒಂದ್ಸಲಿ ಓದಿ. ಯಾರೂ ನಿಮ್ಮ ವಿರುದ್ಧ ಇಲ್ಲ, ಆದರೆ ನೀವು ಮಾಡ್ತಾ ಇದ್ದೀರಲ್ಲ ಅದು ನಿಮ್ದಕ್ಕೆ ನೀವೇ ಉತ್ತರ ಕೊಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಅವತ್ತು ನೀವೇ ಹೇಳಿದ್ರಿ ಕ್ಲಾಸ್ ಮುಚ್ಚ್ರಿ, ಆನ್ಲೈನ್ ಕ್ಲಾಸ್ ಮಾಡಿ ಅಂತ. ಆನ್ಲೈನ್ ಕ್ಲಾಸ್ ನಿಮ್ಮ ಸ್ಲೇಟಲ್ಲಿ ಮಾಡೋಕ್ಕಾಯ್ತದ? ಮೊಬೈಲಲ್ಲಿ ತಾನೇ ಮಾಡಬೇಕು. ಸ್ಲೇಟು ಬಳಪ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸ್ ಕಣ ಇವತ್ತಿಂದ ಅಂದರೆ
ಹೆಂಗ್ಮಾಡೋದೇಳಿ? ಇಲ್ಲ ಯಾವ್ದಾದ್ರು ಒಂದು ವಿದ್ಯಾಲೇಖಕ್ಕೆ ಪುಸ್ತಕ ಕೈಲಿ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸ್ ತಗೋ, ಇಲ್ಲಿ ನೋಡು ಓಪನ್ ಮಾಡಿದ ತಕ್ಷಣ ನಿನಗೆ ದೇವಲೋಕದಿಂದ ಇಲ್ಲಿ ವಿಷುವಲ್ಸ್ ಬರುತ್ತೆ, ಆ ದೇವಲೋಕದ ವಿಷುವಲ್ಸ್ನ ನೀನು ಇಲ್ಲಿ ಓದ್ತಾ ಇರಬೇಕು. ಸಾಧ್ಯನಾ? ಅದಕ್ಕೆ ಮೊಬೈಲೇ ತಾನೇ ಪಾಪ. ಆ ಟೈಮಲ್ಲಿ ಅದರಲ್ಲೂ ಎಷ್ಟೋ ಜನ ಅಪ್ಪ ಅಮ್ಮಂದರು ಕಷ್ಟಪಟ್ಕೊಂಡು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡು, ಇ ಎಮ್ ಐಯಲ್ಲಿ ಮೊಬೈಲ್ ತೊಗೊಂಡು, ಲೋನ್ ಮಾಡಿಕೊಂಡು ಮೊಬೈಲ್ ತೊಗೊಂಡು, ಮಕ್ಕಳಿಗೆ ಪಾಠ ಮಾಡೋಕ್ಕೆ ಆನ್ಲೈನಿಗೆ ಹೆಲ್ಪ್ ಆಗಲಿ ಅಂತ ತಂದು ಕೊಟ್ಟರು. ಅದು ಗೀಳು ಹುಚ್ಚು ಅಲ್ಲ. ಏನೋ ಸಿದ್ದರಾಮಯ್ಯನವರೇ, ನಿಮಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ, ನಿಮ್ಮಷ್ಟು ರಾಜಕೀಯ ನಂಗೆ ಗೊತ್ತಿಲ್ಲ. ಹಿಂಗೆ ಮಾಡಿದ್ರೇ ಸರಿ ಅಂತ ನೀವು ಅಂದ್ಕೊಂಡ್ರೆ ನೋಡಿ, ಇವಾಗ ಆಲ್ರೆಡಿ ಅಲ್ಲೊಂದು ನಿಮ್ಮ ಹಳೆ ಪೋಸ್ಟು ಹೊಸ ಟ್ವೀಟು ಎರಡನ್ನೂ ಇಟ್ಕೊಂಡು ತಾಳೆ ಮಾಡಿಬಿಟ್ಟು, ಅವತ್ತು ಹಂಗೆ ಹೇಳಿದ್ರು ಇವತ್ತು ಹಿಂಗೆ ಹೇಳಿದ್ರು ಅಂತ. ಮರ್ಯಾದೆ ನಿಮ್ಮದಲ್ವೇ ಹೋಗೋದು? ನಿಮ್ಮ ಮರ್ಯಾದೆ ಹೋದಾಗ ನಮಗೆ ಬೇಜಾರಾಗುತ್ತೆ. ನಾವು ಇಷ್ಟಪಡೋ ರಾಜಕಾರಣಿ ಒಬ್ಬರನ್ನ ಜನ ಹಿಂಗೆಲ್ಲ ತೆಗಳ್ತಾ ಇದ್ದಾರಲ್ಲ, ಟ್ರಾಲ್ ಮಾಡ್ತಿದಾರಲ್ಲ ಅಂತ ನೋವಾಗುತ್ತೆ. ಆ ನೋವಿನಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೆಕ್ಸ್ಟ್ ಟೈಮು ನಿಮ್ಮ ಟ್ವಿಟರ್ ಹ್ಯಾಂಡಲ್ ಮಾಡುವಂಥ ಟೀಮ್ಗೆ ಹೇಳಿ, ಹಿಂದೇನು ಮಾಡಿದ್ದೀನಿ ಅಂತ ನೋಡ್ಕೊಂಡು ಮಾಡ್ರೋ ಒಂಚೂರು, ಯಾಕ್ರೋ ನನ್ನ ಮರ್ಯಾದೆ ತೆಗಿತೀರಾ ಅಂತ ಬುದ್ಧಿ ಹೇಳಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಲಿ ಅಂದರೆ ನಮ್ಮೆಲ್ಲರ ಕೈಲಿ. ನಮಸ್ಕಾರ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.